Hi children, good morning. Welcome back to our social studies class. Today we discuss about life in the northern mountains, chapter 3, life in the northern mountains in social subject. Last class we discussed about Jammu and Kashmir and Himachal Pradesh. The northern mountains, it is one of the physical division of India. You know, there are five major physical division of India: the northern mountains, the northern plains, the southern plateau, the western desert, the coastal plains and highlands. There are five major physical division of India. And we discussed, last class we discussed the northern mountains. The northern mountains have long range of mountains, that is called Himalaya. The Himalaya have three mountain ranges, the Himadri, the Himachal and Shivalu. Already you learned about that. Today we discuss about life in the northern mountains. And allina janajivana, northern mountains alli yav riti janajivana ide annadru bagge naavu ivattu tilkolta idivi. Now already discuss madidvi Jammu and Kashmir and ಮತ್ತೆ ಹಿಮಾಚಲ್ ಪ್ರದೇಶ್, ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಮತ್ತೆ ಹಿಮಾಚಲ್ ಪ್ರದೇಶ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಅಂಡ್ ವಿಚ್ ಆರ್ ದ ಸ್ಟೇಟ್ ಫೌಂಡ್ ಇನ್ ದಿಸ್ ರೀಜನ್ಸ್, ಜಮ್ಮು ಅಂಡ್ ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ, ಅರುಣಾಚಲ್ ಪ್ರದೇಶ್, ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರ್, ಪಾರ್ಟ್ಸ್ ಆಫ್ ಉತ್ತರ ಪ್ರದೇಶ್ ಅಂಡ್ ಪಾರ್ಟ್ಸ್ ಆಫ್ ವೆಸ್ಟ್ ಬೆಂಗಾಲ್. ಸೊ ಈ ಒಂದು ಸ್ಟೇಟ್ಗಳು ನಾವೆಲ್ಲಿ ನೋಡ್ತೀವಿ ಅಂದರೆ ನಾರ್ದನ್ ಮೌಂಟೈನ್ಸ್ ಅಲ್ಲಿ ನಾವು ನೋಡ್ಬೋದು. ಆ ಒಂದು ಸ್ಟೇಟ್ಸ್ಗಳಲ್ಲಿ ಯಾವ ರೀತಿ ಜನಜೀವನ ಇದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ನಾವು ಆಲ್ರೆಡಿ ತಿಳ್ಕೊಂಡಿದ್ವಿ ಎರಡು ಸ್ಟೇಟ್ಸ್ ಬಗ್ಗೆ, ಯಾವ್ದು ಜಮ್ಮು ಅಂಡ್ ಕಾಶ್ಮೀರ್ ಆ್ಯಂಡ್ ಹಿಮಾಚಲ್ ಪ್ರದೇಶ್. ಟುಡೇ ಆಲ್ಸೋ ವಿಲ್ ರೀಕಾಲ್ ಸಮ್ ಪಾಯಿಂಟ್ಸ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಆ್ಯಂಡ್ ಹಿಮಾಚಲ್ ಪ್ರದೇಶ್. ನೋಡಿ, ಜಮ್ಮು ಅಂಡ್ ಕಾಶ್ಮೀರ್ ಕ್ಯಾಪಿಟಲ್, ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್? ಶ್ರೀನಗರ್ ಆ್ಯಂಡ್ ಜಮ್ಮು. ಶ್ರೀನಗರ್ ಇಸ್ ದ ಸಮ್ಮರ್ ಕ್ಯಾಪಿಟಲ್, ಜಮ್ಮು ಇಸ್ ದ ವಿಂಟರ್ ಕ್ಯಾಪಿಟಲ್. ಆ್ಯಂಡ್ ಫೇಮಸ್ ಲೇಕ್ಸ್, ದಾಲ್ ಆ್ಯಂಡ್ ಉಲ್ಲಾರ್ ಲೇಕ್ಸ್. ದಾಲ್ ಆ್ಯಂಡ್ ಉಲ್ಲಾರ್ ಲೇಕ್ಸ್ ಆರ್ ಫೇಮಸ್ ಲೇಕ್ಸ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಆ್ಯಂಡ್ ಹೌಸ್ ಬೋಟ್ಸ್ ಆರ್ ಸ್ಪೆಷಲ್ ಇನ್ ದಿಸ್ ಲೇಕ್ಸ್. ಅಂದರೆ ಈ ಒಂದು ಲೇಕ್ಗಳಲ್ಲಿ ಹೌಸ್ ಬೋಟ್ಸ್ ಬರುತ್ತಲ್ವ, ಮನೆ ಥರನೇ ಬೋಟ್ ಬರುತ್ತೆ. ಸೊ ಅದು ಅಲ್ಲಿ ಒಂದು ಸ್ಪೆಷಲ್ ಆಗಿ ನಾವು ನೋಡ್ಬೋದು. ಆ್ಯಂಡ್ ಸ್ಪೆಷಲ್ ಕ್ರಾಪ್ ಸಾಫ್ರಾನ್. ಸಾಫ್ರಾನ್ ಇದು ಒಂದು ಕಾಸ್ಟ್ಲಿ ಒಂದು ಬೆಳೆ ಅಂತ ಹೇಳ್ಬೋದು. ಇದನ್ನ ತುಂಬಾ ಫುಡ್ ಫ್ಲೇವರ್ ಆಗೋದಕ್ಕೆ ಬಳಸುವಂತದ್ದು ಸಾಫ್ರಾನ್ ಅಂದ್ರೆ ಹೆಚ್ಚಾಗಿ ಬೆಳೀತಾರೆ. ನೆಕ್ಸ್ಟ್ ಲ್ಯಾಂಗ್ವೇಜಸ್, ಕಾಶ್ಮೀರಿ, ಲಡಕಿ, ಡೋಗ್ರಿ ಅಂಡ್ ಉರ್ದು. ದೀಸ್ ಲ್ಯಾಂಗ್ವೇಜ್ ಸ್ಪೀಕ್ ಇನ್ ಜಮ್ಮು ಅಂಡ್ ಕಾಶ್ಮೀರ್. ಅಂಡ್ ಫೆಸ್ಟಿವಲ್ಸ್, ವಿಚ್ ಆರ್ ದ ಫೆಸ್ಟಿವಲ್ ಸೆಲೆಬ್ರೇಟ್ಸ್ ಇನ್ ಜಮ್ಮು ಅಂಡ್ ಕಾಶ್ಮೀರ್? ಈದ್ ಅಂಡ್ ಶಿವರಾತ್ರಿ. ಮೇನ್ ಆಗಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡುವಂತದ್ದು ಈದ್ ಅಂಡ್ ಶಿವರಾತ್ರಿ. ಅಂಡ್ ಫೋಕ್ ಡ್ಯಾನ್ಸ್, ರಾಫ್ ರಾಫ್ ಅನ್ನುವಂಥದ್ದು ಅಲ್ಲಿ ಮಾಡುವಂಥದ್ದು ಫೋಕ್ ಡ್ಯಾನ್ಸ್. ಫೋಕ್ ಡ್ಯಾನ್ಸ್ ಮೇಲೆ ಜಾನಪದ ನೃತ್ಯ ಅಂತ ಹೇಳ್ತೀವಿ. ಫೋಕ್ ಡ್ಯಾನ್ಸ್ ಅಂದ್ರೆ ಜಾನಪದ ನೃತ್ಯ. ಅಲ್ಲಿ ನಾವು ಜಾನಪದ ನೃತ್ಯ ಯಾವುದು? ರಾಫ್ ಅನ್ನುವಂಥದ್ದು ಜಾನಪದ ನೃತ್ಯ. ನಾವು ಈ ಒಂದು ಲೆಸನ್, ಈ ಒಂದು ಟಾಪಿಕ್ ಬಗ್ಗೆ ನಾನು ತಿಳಿಸ್ಕೊಡ್ಬೇಕಾದ್ರೆ ಪಿಕ್ಚರ್ಸ್ಗಳನ್ನ ನಿಮ್ಗೆ ಕಳಿಸಿದೆ. ರಾಫ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ಪಿಕ್ಚರ್ಸ್ ಅಲ್ಲಿ ಕಳಿಸಿದ್ದೀನಿ, ನೋಡ್ಕೊಳ್ಳಿ ಮಕ್ಕಳ. ಇನ್ನೊಂದ್ಸಲ, ಮತ್ತೆ ಡ್ರೆಸ್, ಫಿರಾನ್ ಅನ್ನುವಂಥದ್ದು ಒಂದು ಅಲ್ಲಿ ಬಳಸುವಂತ ಡ್ರೆಸ್. ಇದೊಂದು ಲೂಸ್ ಶಾರ್ಟ್, ಮೆನ್ ಮತ್ತೆ ವುಮೆನ್ ಎರಡು ಕೂಡ ಇಬ್ರು ಕೂಡ ಬಳಸುವಂತ ಡ್ರೆಸ್ ಯಾವ್ದಪ್ಪ ಅಂದ್ರೆ ಫಿರಾನ್, ಇಟ್ ಇಸ್ ಲೂಸ್ ಶಾರ್ಟ್. ಅಂಡ್ ಫೇಮಸ್ ವ್ಯಾಲಿ ಸರ್, ಕಾಶ್ಮೀರ್ ವ್ಯಾಲಿ. ಕಾಶ್ಮೀರ್ ವ್ಯಾಲಿ ಇಸ್ ದ ನ್ಯಾಚುರಲ್ ಬ್ಯೂಟಿ. ಇಟ್ ಈಸ್ ನ್ಯಾಚುರಲ್ ಬ್ಯೂಟಿ ಇನ್ ದ ವರ್ಲ್ಡ್. ಅಂದ್ರೆ ಇಡೀ ವರ್ಲ್ಡ್ ಅಲ್ಲೇ ತುಂಬಾ ಸ್ವಾಭಾವಿಕವಾಗಿ ಸುಂದರವಾಗಿರುವಂತ ಸ್ಥಳ ಅಂತಾನೆ ಹೇಳ್ಬೋದು. ಯಾವುದು? ಕಾಶ್ಮೀರ್ ವ್ಯಾಲಿ. ಅಂಡ್ ಜಮ್ಮು ಅಂಡ್ ಕಾಶ್ಮೀರ್ ಇಸ್ ಆಲ್ಸೋ ನೌನ್ ಆಸ್ ಹೆವೆನ್ ಆನ್ ಅರ್ತ್. ಹೂ ಡಿಸ್ಕ್ರೈಬ್ ದ ಕಾಶ್ಮೀರ್ ಹ್ಯಾಸ್ ಹೆವೆನ್ ಆನ್ ಅರ್ತ್? ದ ಮೊಘಲ್ ಎಂಪರರ್ ಜಹಾಂಗೀರ್. ದ ಮೊಘಲ್ ಎಂಪರರ್ ಜಹಾಂಗೀರ್ ಡಿಸ್ಕ್ರೈಬ್ ದ ಕಾಶ್ಮೀರ್ ಹ್ಯಾಸ್ ಹೆವೆನ್ ಆನ್ ಅರ್ತ್. ಅಂದ್ರೆ ಭೂಲೋಕದ ಸ್ವರ್ಗ ಅಂತ ಕರೆದ್ರು. ಯಾರು? ಮೊಘಲ್ ದೊರೆ ಯಾರಪ್ಪ ಅಂದ್ರೆ ಜಹಾಂಗೀರ್. ಈ ಜಮ್ಮು ಅಂಡ್ ಕಾಶ್ಮೀರವನ್ನ ಭೂಲೋಕದ ಸ್ವರ್ಗ ಅಂತ ಕರೀತಾರೆ. ಅಂಡ್ ಆಲ್ಸೋ ನೌನ್ ಆಸ್ ಕ್ರೌನ್ ಆಫ್ ಇಂಡಿಯಾ. ಅಂದ್ರೆ ಭಾರತದ ಕಿರೀಟ ಅಂತಾನೆ ನಾವು ಹೇಳ್ಬೋದು ಜಮ್ಮು ಅಂಡ್ ಕಾಶ್ಮೀರ್ ಬಗ್ಗೆ. ನಾವು ಈ ರೀತಿ ನಾವು ಎವೆನ್ ಆನ್ ಅರ್ತ್, ಕ್ರೌನ್ ಆಫ್ ಇಂಡಿಯಾ, ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಹಿಮಾಚಲ್ ಪ್ರದೇಶ್, ವಿಚ್ ಇಸ್ ದ ಕ್ಯಾಪಿಟಲ್
Shimla. Shimla is the capital of Himachal Pradesh. Shimla is the one of the beautiful place in India. Nama country alle thumba beautiful city antandre Shimla anta helbodu. And illu kuda valleys na namu nortive. Valleys andre eno? Andre eradu andre two lowland of two mountains andre eradu bettagala madhye baruvanta ಒಂದು ಪ್ರದೇಶ ಏನಿದೆ ಅದನ್ನ ವ್ಯಾಲೀಸ್ ಅಂತ ಕರೀತಾರೆ. ತುಂಬಾ ಸುಂದರವಾಗಿದೆ, ಯಾಕಂದ್ರೆ ಸುತ್ತ ಬೆಟ್ಟಗಳು ಇರೋದ್ರಿಂದ ಅಲ್ಲಿ ಕೆಳಗಡೆ ನೋಡುವಂತ ಪ್ಲೇಸ್ ಮೇಲ್ಗಡೆಯಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಅವನ್ನ ಬ್ಯೂಟಿಫುಲ್ ವ್ಯಾಲೀಸ್ ಅಂತ ಕರೀತಾರೆ. ಇಲ್ಲೂ ಕೂಡ ನಾವು ವ್ಯಾಲೀಸ್ ಅನ್ನ ನೋಡ್ತೀವಿ, ಕುಲ್ಲು ಅಂಡ್ ಕಾಂಗ್ರಾ. ಕುಲ್ಲು ಅಂಡ್ ಕಾಂಗ್ರಾ ಅನ್ನುವಂತ ವ್ಯಾಲೀಸ್ ನ ನೋಡ್ತೀವಿ. ಅಂಡ್ ಆಕ್ಯುಪೇಷನ್ಸ್, ಆಕ್ಯುಪೇಷನ್ಸ್ ಮೀನ್ಸ್ ವೃತ್ತಿ. ಅಲ್ಲಿ ಬೆಳೆಯುವ ಅಲ್ಲಿ ಮಾಡುವಂತ ಪ್ರಮುಖ ವೃತ್ತಿ ಯಾವ್ದಪ್ಪ ಅಂದ್ರೆ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಅಂತ ಹೇಳ್ಬೋದು, ಮೇನ್ ಆಕ್ಯುಪೇಷನ್ ಇಸ್ ಅಗ್ರಿಕಲ್ಚರ್. ಅಂಡ್ ಅದರ್ ಆಕ್ಯುಪೇಷನ್ಸ್ ಆರ್ ರೇರಿಂಗ್ ಗೋಟ್ಸ್ ಅಂಡ್ ಶೀಪ್, ಗ್ರೋಯಿಂಗ್ ಫ್ರೂಟ್ಸ್ ಅಂಡ್ ಹ್ಯಾಂಡಿಕ್ರಾಫ್ಟ್ಸ್. ಸೊ ಈ ಒಂದು ಅದರ್ ಆಕ್ಯುಪೇಷನ್ಸ್ ನಾವು ನೋಡ್ತೀವಿ. ರಿವರ್ಸ್ ರವಿ, ಬೀಸ್ ಅಂಡ್ ಸೆಟ್ಲರ್ಸ್ ಫ್ಲೋ ಇನ್ ದ ಹಿಮಾಚಲ್ ಪ್ರದೇಶ. ಅಂದ್ರೆ ಹಿಮಾಚಲ್ ಪ್ರದೇಶದಲ್ಲಿ ಹರಿಯುವಂಥದ್ದು ರವಿ, ಬೀಸ್ ಅಂಡ್ ಸೆಟ್ಲರ್ಸ್ ರಿವರ್ಸ್. ಫೋಕ್ ಡ್ಯಾನ್ಸ್ ನಾಟಿ, ನಾಟಿ ಇಸ್ ಒನ್ ಆಫ್ ದ ಹಿಮಾಚಲ್ ಪ್ರದೇಶ್. ಅಂಡ್ ಫೆಸ್ಟಿವಲ್ಸ್, ಮೇನ್ ಫೆಸ್ಟಿವಲ್ಸ್ ಇಸ್ ದಸರಾ. ದಸರಾ ನಮ್ಮ ಕಡೆ ಕೂಡ ನಾವು ಕರ್ನಾಟಕದಲ್ಲಿ ಕೂಡ ಮಾಡ್ತೀವಲ್ವಾ, ಸೊ ಆ ಕಡೆ ಕೂಡ ದಸರಾವನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಂಡ್ ಲ್ಯಾಂಗ್ವೇಜಸ್ ಪಹರಿ ಅಂಡ್ ಹಿಂದಿ, ಪಹರಿ ಅಂಡ್ ಹಿಂದಿ ಲ್ಯಾಂಗ್ವೇಜಸ್ ನಲ್ಲಿ ಬಳಸುವಂತದ್ದು, ಅಂದ್ರೆ ಮಾತನಾಡುವಂತದ್ದು. ಡ್ರೆಸ್ ಬಂದು ಶರ್ಟ್ ಅಂಡ್ ಟೈಟ್ ಪೈಜಾಮ, ಶರ್ಟ್ ಮತ್ತೆ ಟೈಟ್ ಪೈಜಾಮ ಅನ್ನುವಂಥ ಡ್ರೆಸ್ ಅಲ್ಲಿ ಬಳಸ್ತಾರೆ. ಅಂಡ್ ಹಿಮಾಚಲ್ ಪ್ರದೇಶ್ ಇಸ್ ಆಲ್ಸೋ ಕಾಲ್ಡ್ ದ ಆಪಲ್ ಸ್ಟೇಟ್ ಆಫ್ ಇಂಡಿಯಾ. ಹಿಮಾಚಲ್ ಪ್ರದೇಶವನ್ನ ಆಪಲ್ ಸ್ಟೇಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ಏನಕ್ಕೆ? ಅಲ್ಲಿ ಹೆಚ್ಚಾಗಿ ಆಪಲ್ ನ ಬೆಳೆಯೋದ್ರಿಂದ ಹಿಮಾಚಲ್ ಪ್ರದೇಶನ ಆಪಲ್ ಸ್ಟೇಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ಈ ಎರಡು ಸ್ಟೇಟ್ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ. ಇವತ್ತು ಕೂಡ ನಾವು ಮತ್ತೊಂದ್ಸಲ ರಿಕಾಲ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ವಿ ಡಿಸ್ಕಸ್ ಅಬೌಟ್ ಉತ್ತರಾಖಂಡ್. ಉತ್ತರಾಖಂಡ್ ಇಸ್ ದ ನ್ಯೂಲಿ ಸ್ಟೇಟ್, ವಿ ಕ್ಯಾನ್ ಸೇ ನ್ಯೂಲಿ ಸ್ಟೇಟ್ ಆಫ್ ಇಂಡಿಯಾ. ಅಂದ್ರೆ ಹೊಸ ರಾಜ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಇದು ನವೆಂಬರ್ 9, 2000 ಅಲ್ಲಿ ಸ್ಟೇಟ್ ಆಗಿ ಡಿವೈಡ್ ಮಾಡಿದ್ರು. ಯಾವುದರಿಂದ ಸಪರೇಟ್ ಮಾಡಿದ್ರು? ಉತ್ತರ ಪ್ರದೇಶದಿಂದ ಉತ್ತರಾಖಂಡ್ ಅನ್ನ ಸಪರೇಟ್ ಮಾಡಿದ್ರು. ಯಾವಾಗ? ನವೆಂಬರ್ 9, 2009. ಸೊ ವಿ ಕ್ಯಾನ್ ಸೇ ನ್ಯೂಲಿ ಸ್ಟೇಟ್ ಆಫ್ ಇಂಡಿಯಾ, ಅಂದ್ರೆ ಹೊಸ ರಾಜ್ಯ ಅಂತ ಇದನ್ನ ಕರಿತೀವಿ. ದ ಕ್ಯಾಪಿಟಲ್ ಇಸ್ ಡೆಹ್ರಾಡೂನ್. ಉತ್ತರಾಖಂಡ್ ಕ್ಯಾಪಿಟಲ್ ಯಾವುದು? ಡೆಹ್ರಾಡೂನ್. ಹಿಲ್ ಸ್ಟೇಷನ್, ಹಿಲ್ ಸ್ಟೇಷನ್ ಅಂದ್ರೆ ವ್ಯಾಲಿ ಅಂದ್ರೆ ಮೌಂಟೈನ್ಸ್, ಲೋ ಲ್ಯಾಂಡ್ ಆಫ್ ಟೂ ಮೌಂಟೈನ್ಸ್ ಅಂದ್ರೆ ಬೆಟ್ಟಗಳ ಕೆಳಗಡೆ ಬರುವಂತದ್ದನ್ನ ವ್ಯಾಲಿ ಅಂತ ಕರಿತೀವಿ. ಹಿಲ್ ಸ್ಟೇಷನ್ ಅಂದ್ರೆ ಬೆಟ್ಟಗಳ ಮೇಲೆ ಬರುವಂತ ಸಿಟೀಸ್ ನ ನಾವು ಹಿಲ್ ಸ್ಟೇಷನ್ ಅಂತ ಕರಿತೀವಿ. ಅಲ್ಲಿ ಬರುವಂತ ಹಿಲ್ ಸ್ಟೇಷನ್ ಯಾವ್ದಪ್ಪ ಅಂದ್ರೆ ಮುಸೋರಿ ಅಂಡ್ ನೈನಿತಾಲ್. ಮುಸೋರಿ ಅಂಡ್ ನೈನಿತಾಲ್ ಹಿಲ್ ಸ್ಟೇಷನ್ ಅಂದ್ರೆ ತುಂಬಾ ಬೆಟ್ಟಗಳ ಮೇಲೆ ಅಂದ್ರೆ ಮೌಂಟೈನ್ಸ್ ಮೇಲೆ ಬರುವಂತ ಸಿಟೀಸ್ ನ ನಾವು ಹಿಲ್ ಸ್ಟೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಹಿಲ್ಸ್, ಹಿಲ್ಸ್ ಅಂದ್ರೆ ಗಾರ್ವಾಲ್ ಅಂಡ್ ಕುಮಾಯೂನ್. ಗಾರ್ವಾಲ್ ಅಂಡ್ ಕುಮಾಯೂನ್ ಹಿಲ್ಸ್ ಅಂದ್ರೆ ಬೆಟ್ಟಗಳು. ಆಯ್ತಾ, ಹಿಲ್ ಸ್ಟೇಷನ್ ಅಂದ್ರೆ ಬೆಟ್ಟಗಳ ಮೇಲೆ ಬರುವಂತ ಸಿಟೀಸ್ ಅರ್ಥ ಆಯ್ತಾ. ಹಿಲ್ಸ್ ಅಂದ್ರೆ ಬೆಟ್ಟಗಳು ಯಾವ್ಯಾವ್ದು? ಗಾರ್ವಾಲ್ ಅಂಡ್ ಕುಮಾಯೂನ್. ನೆಕ್ಸ್ಟ್ ಲ್ಯಾಂಗ್ವೇಜಸ್ ಯಾವ್ಯಾವ್ದು? ಕುಮಾಯೂನಿ ಅಂಡ್ ಗಾರ್ವಾಲಿ. ಕುಮಾಯೂನಿ ಅಂಡ್ ಗಾರ್ವಾಲಿ ಅನ್ನುವಂತ ಟೂ ಲ್ಯಾಂಗ್ವೇಜಸ್ ಅವರು ಬಳಸುವಂತದ್ದು. ಅಂಡ್ ಆಕ್ಯುಪೇಷನ್ ಫಾರ್ಮಿಂಗ್. ಫಾರ್ಮಿಂಗ್ ಇಸ್ ಮೇನ್ ಆಕ್ಯುಪೇಷನ್ ಇನ್ ಉತ್ತರಾಖಂಡ್. ಇಲ್ಲೂ ಕೂಡ ಫಾರ್ಮಿಂಗ್ ಅನ್ನ ನಾವು ನೋಡ್ತೇವೆ. ನೆಕ್ಸ್ಟ್ ಫೆಸ್ಟಿವಲ್ಸ್, ತುಂಬಾ ಫೆಸ್ಟಿವಲ್ಸ್ ಇಲ್ಲಿ ಮಾಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಯಾವ್ಯಾವುದು? ಬಸಂತ್ ಪಂಚಮಿ, ಬಿಠೋಲಿ, ಮಕರ ಸಂಕ್ರಾಂತಿ, ಕಂಡಲಿ ಎಕ್ಸೆಟ್ರಾ. ಸೊ ಇಲ್ಲಿ ಇನ್ನೂ ಕೆಲವು ತುಂಬಾ ಹಬ್ಬಗಳನ್ನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ತುಂಬಾ ಟೆಂಪಲ್ಸ್ ಗಳನ್ನ ನಾವು ನೋಡ್ತೀವಿ ಉತ್ತರಾಖಂಡ್ ಅಲ್ಲಿ. ನೋಡಿ, ಹಿಂದೂ ರಿಲಿಜಿಯಸ್ ಪ್ಲೇಸಸ್ ಅಂದ್ರೆ ಹಿಂದೂ ನಮ್ಮ ಧಾರ್ಮಿಕ ಹಿಂದೂ ಧರ್ಮದ ಒಂದು ಧಾರ್ಮಿಕ ಸ್ಥಳಗಳ ನಾವಲ್ಲಿ ಹೆಚ್ಚಾಗಿ ನೋಡ್ತೀವಿ, ಟೆಂಪಲ್ಸ್ ಗಳನ್ನ ಹೆಚ್ಚಾಗಿ ನೋಡ್ತೀವಿ. ಅದು ಯಾವ್ಯಾವ್ದಪ್ಪ ಅಂದ್ರೆ ಬದ್ರಿನಾಥ್, ಕೇದಾರ್ನಾಥ್, ಹರಿದ್ವಾರ್, ಗಂಗೋತ್ರಿ, ಯಮುನೋತ್ರಿ. ಇವೆರಡು ಕೇಳಿದಿರಲ್ವಾ, ಗಂಗೋತ್ರಿ, ಯಮುನೋತ್ರಿ. ಗಂಗಾ ಒರಿಜಿನೇಟ್ ಇನ್ ಗಂಗೋತ್ರಿ, ಯಮುನಾ ಒರಿಜಿನೇಟ್ ಇನ್ ಅಂದ್ರೆ ಗಂಗಾ ನದಿ ಹುಟ್ಟುವಂಥದ್ದು ಗಂಗೋತ್ರಿಯಲ್ಲಿ, ಯಮುನಾ ನದಿ ಹುಟ್ಟುವಂಥದ್ದು ಯಮುನೋತ್ರಿ. ಎರಡು ಪ್ಲೇಸ್ಗಳು ಎಲ್ಲಿ ಕಂಡು ಬರುತ್ತೆ?
ಹಾಟ್ ಸ್ಟೇಟ್ ಅಲ್ಲಿ ಕಂಡು ಬರುತ್ತೆ. ಸೊ ಅದಕ್ಕೆ ಅವೆರಡನ್ನ ನಾವು ಪವಿತ್ರ ಸ್ಥಳಗಳು ಅಂತ ಕರಿತೀವಿ. ಸೊ ಅದಲ್ದೇನೆ ಇನ್ನು ಎಷ್ಟೊಂದು ಟೆಂಪಲ್, ಬದ್ರಿನಾಥ್, ಕೇದಾರನಾಥ್, ಹರಿದ್ವಾರ್, ಇನ್ನು ಎಷ್ಟೊಂದು ಟೆಂಪಲ್ ಗಳನ್ನ ನಾವು ಅಲ್ಲಿ ನೋಡ್ತೀವಿ. ಯಾವುದು ಎಲ್ಲ ಯಾವ ಒಂದು ರಿಲಿಜಿಯಸ್ ಗೆ ಸಂಬಂಧಪಟ್ಟಿದ್ದು, ಹಿಂದೂ ರಿಲಿಜಿಯಸ್ ಗೆ ಸಂಬಂಧಪಟ್ಟಂತ, ಹಿಂದೂ ಧರ್ಮಗಳು ಧರ್ಮಕ್ಕೆ ಸಂಬಂಧಪಟ್ಟಂತ ಟೆಂಪಲ್ಸ್ ಗಳನ್ನ ನಾವು ನೋಡ್ತೀವಿ. ಸೊ ಎಲ್ಲಿ ಇಷ್ಟೊಂದು ಟೆಂಪಲ್ಸ್ ಗಳನ್ನ ಇರೋದ್ರಿಂದ ಈ ಒಂದು ಪ್ಲೇಸ್ ಅನ್ನ ಉತ್ತರಾಖಂಡನ ಲ್ಯಾಂಡ್ ಆಫ್ ಗಾಡ್ ಅಂಡ್ ಗಾಡೆಸ್ ಅಂತ ಕರೀತಾರೆ. ಉತ್ತರಾಖಂಡ್ ಇಸ್ ಆಲ್ಸೋ ನೌನ್ ಆಸ್ ಲ್ಯಾಂಡ್ ಆಫ್ ಗಾಡ್ ಅಂಡ್ ಗಾಡೆಸ್, ಅಂದ್ರೆ ದೇವ ದೇವತೆಗಳ ಭೂಮಿ ಅಂತ ಕರೀತಾರೆ. ಯಾವ್ದನ್ನ? ಉತ್ತರಾಖಂಡ್ ಸ್ಟೇಟ್ ಅನ್ನ ದೇವ ದೇವತೆಗಳ ಭೂಮಿ ಅಂದ್ರೆ ಎಲ್ಲಾ ದೇವಗಳು ಅಲ್ಲೇ ನೆಲೆಸಿದ್ದಾರೆ ಅನ್ನುವಂತ ಒಂದು ನಂಬಿಕೆ. ಯಾಕಂದ್ರೆ ಅಲ್ಲಿ ಎಷ್ಟೋ ಟೆಂಪಲ್ಸ್ ಗಳನ್ನ ನೋಡ್ತೀವಿ, ಹೌದಲ್ವಾ? ಸೊ ಅದಕ್ಕೋಸ್ಕರ ಲ್ಯಾಂಡ್ ಆಫ್ ಗಾಡ್ ಅಂಡ್ ಗಾಡೆಸ್, ಉತ್ತರಾಖಂಡ್ ಇಸ್ ಆಲ್ಸೋ ನೌನ್ ಆಸ್ ಲ್ಯಾಂಡ್ ಆಫ್ ಗಾಡ್ ಅಂಡ್ ಗಾಡೆಸ್ ಅಂತ ಕರಿತೀವಿ. ಓಕೆ ಓಕೆ ಚಿಲ್ಡ್ರನ್, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಆಲ್ ಪಾಯಿಂಟ್ಸ್. ಹೋಮ್ವರ್ಕ್ ಏನ್ ಮಾಡಿ, ಎಲ್ಲಾ ಪಾಯಿಂಟ್ಸ್ ಏನಿದೆ, ಜಮ್ಮು ಅಂಡ್ ಕಾಶ್ಮೀರ, ಹಿಮಾಚಲ್ ಪ್ರದೇಶ್ ಮತ್ತೆ ಉತ್ತರಾಖಂಡ್ ಎಲ್ಲಾ ಸ್ಟೇಟ್ ಇನ್ಫಾರ್ಮೇಶನ್ ಏನ್ ಕೀ ಪಾಯಿಂಟ್ಸ್ ಏನಿದೆ ಅದನ್ನ ಬರ್ಕೊಂಡು ಕಲಿಬೇಕು. ಥ್ಯಾಂಕ್ ಯು.